ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ 2 ಡೇಸ್ ಬ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಟು ವೆಡ್ನೆಸ್ಡೇ ಮಾರ್ನಿಂಗ್ 11 o'clockವರೆಗೂ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಸೊ ಒಂದಷ್ಟು ಮನೆ ಒಳಗಡೆ ಕುಕ್ಕರ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಆ ವಿಸಿಲ್ ಇದು ಬರುತ್ತಲ್ಲ, ಏನು ವಿಸಿಲ್ ಪಕ್ಕದಲ್ಲಿ ಏರ್ ಇದು ಬರುತ್ತಲ್ಲ, ಸೊ ಅಲ್ಲಿಂದ ಏರ್ ಅನ್ನೋದು ಮೇಲಕ್ಕೆ ಹೋಗ್ತಾ ಇತ್ತು. ಸೊ ಮತ್ತು ವಿಸಿಲ್ ಆಗ್ತಾ ಇರಲಿಲ್ಲ ಏನಾದರೂ ರೈಸ್ಗೆ ಏನಾದ್ರು ಇಟ್ಟಾಗ. ಮೊನ್ನೆ ಶನಿವಾರ ಅಂತೂ ಅನ್ನನೇ ಆಗಿರಲಿಲ್ಲ, ಅದಕ್ಕೋಸ್ಕರ. ಆಮೇಲೆ ನನಗೆ ಭಯ ಆಗ್ತಾ ಇತ್ತು, ಎಲ್ಲಾದರೂ ಬ್ಲಾಸ್ಟ್ ಗೀಸ್ಟ್ ಆಗ್ಬಿಡುತ್ತೆ ಏನೋ, ಆ ಏರ್ ಮೇಲಕ್ಕೆ ಹೋಗುತ್ತಲ್ವಾ, ಅಲ್ಲಿಂದ ವಿಸಿಲು ಬರಲ್ಲ, ಏನೂ ಇಲ್ಲ, ಒಂಥರ ಹೊಗೆ ಟೈಪ್ ಮೇಲ್ಗಡೆ ಆರ್ತಿತ್ತು. ಅದಕ್ಕೋಸ್ಕರ ಮತ್ತೆ ಇನ್ನು ಕ್ಯಾಪ್ ಏನಾದರೂ ಬ್ಲಾಸ್ಟ್ ಗೀಸ್ಟ್ ಆದರೆ ಅಲ್ಲೇ ನಾವೇನಾದರೂ ಇತ್ತು ಅಂದರೆ ಡೇಂಜರ್ ಅಂತ ಹೇಳ್ಬಿಟ್ಟು ಹೋಗಿ ನಾವು ಕುಕ್ಕರು ಮತ್ತು ಈ ಪಾತ್ರೆನ ತೊಗೊಂಬಂದ್ವಿ. ಮತ್ತು ಇದು ನಾನು ಸೇವಿಂಗ್ ಮಾಡಿದ್ದಂಥ ದುಡ್ಡಲ್ಲಿ ತೊಗೊಂಬಂದಿದ್ದು. ಗ್ರಾಸರಿಗೆ ಅಂತ ಸ್ವಲ್ಪ ಸ್ವಲ್ಪನೇ ದುಡ್ಡನ್ನು ಸೇವ್ ಮಾಡಿರ್ತೀನಲ್ಲ, ಸೊ ಆ ಕ್ಲಾಸಲ್ಲಿ ನಾನು ತೊಗೊಂಬಂದೆ. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಹಸ್ಬೆಂಡ್ ದುಡ್ಡನ್ನು ನಾನು ಜಾಸ್ತಿ ಖರ್ಚು ಮಾಡಿಸಲ್ಲ ಅಂತ ಹೇಳ್ಬಿಟ್ಟು. ಸೊ ನನಗೆ ಮನೇಲಿ ಯಾವುದ್ಯಾವುದು ಗ್ರಾಸರಿ ಬೇಡವಾಗಿತ್ತೋ ಅದರಿಂದ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ನಾವು ಟಾರ್ಗೆಟ್ ಇಟ್ಕೊಂಡ್ರೆ ಇಷ್ಟಕ್ಕೆ ಮುಗಿಸ್ಬೇಕು ಅಂತ ಏನಾದರೂ ಟಾರ್ಗೆಟ್ ಇಟ್ಕೊಂಡ್ರೆ ನಿಜವಾಗ್ಲೂ ಸೇವ್ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಆಲ್ಮೋಸ್ಟು ಡಿಮಾರ್ಟ್ಗೆ ಹೋಗಿ ತುಂಬ ದಿನ ಆಯಿತು, ಸೊ ಹಾಗಾಗಿ ನನಗೆ ಜಾಸ್ತಿ ದುಡ್ಡು ಖರ್ಚಾಗಿಲ್ಲ. ಇಲ್ಲೇ ನಾನು ತೊಗೊಬಂದಿರೋದ್ರಿಂದ ಏನೇನು ಬೇಕು ಅದನ್ನು ತೊಗೊಬಂದಿರೋದ್ರಿಂದ ನನಗೆ ಸೇವ್ ಆಯಿತು. ಇನ್ನು ನೆಕ್ಸ್ಟ್ ಮಂತು ನಾನು ಗ್ರಾಸರಿ ಫುಲ್ ತೊಗೋಬೇಕು. ಇನ್ನು ನೆಕ್ಸ್ಟ್ ಮಂತ್ ಅಂತೂ ನಾನು ಮನಿ ಸೇವ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಈ ಕುಕ್ಕರ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೆ ಮತ್ತು ರೈಸ್ಗೆ ನಾವು ಇಟ್ಟಾಗ ಗ್ಯಾಸ್ ಅದೇನಿರುತ್ತೆ ಗ್ಯಾಸ್ ಮೇಲೆಲ್ಲ ಸಿಡಿತಾ ಇರುತ್ತೆ, ಅದಕ್ಕೋಸ್ಕರ ಈ ಥರ ಕುಕ್ಕರ್ನ ತೊಗೊಬಂದ್ವಿ. ಅದು ಗಂಜಿ ಎಲ್ಲ ಉಕ್ಕು ಬಂದಾಗ ಆ ಪ್ಲೇಟು ಮಧ್ಯದಲ್ಲೇ ಇರುತ್ತೆ, ನನಗೆ ಇವಾಗ ಟೆನ್ಷನ್ ಇಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಬೇಕನ್ನೋದು. ಸೊ ಇನ್ನು ಸ್ಟೈನ್ಲೆಸ್ ಸ್ಟೀಲ್ ಕೂಡ ಹೆಲ್ತ್ಗೆ ಒಳ್ಳೇದಲ್ಲ, ಅಲ್ಯೂಮಿನಿಯಂ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಕಮೆಂಟ್ ಕೂಡ ಬರ್ತಿರುತ್ತೆ ಅಲ್ಯೂಮಿನಿಯಂ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು. ನಾನು ಆವಾಗಲೇ ಹೇಳಿದ್ದೆ ಹೋಗ್ತಾ ಹೋಗ್ತಾ ನಾನು ಕೂಡ ಚೇಂಜ್ ಆಗ್ತೀನಿ ಸ್ಟೀಲ್ಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ತೊಗೊಂಬಂದಿದ್ದೀನಿ. ಒಂದು ಇಲ್ಲಿ ನಾನು ಎಕ್ಸ್ಚೇಂಜ್ ಆಫರ್ ಕೂಡ ಇರುತ್ತೆ, 365 ಡೇಸ್ ಕೂಡ ಎಕ್ಸ್ಚೇಂಜ್ ಆಫರ್ ಇರುತ್ತೆ. ಮೊದಲೆಲ್ಲ ಪ್ರೆಸ್ಟೀಜಲ್ಲಿ ಏಪ್ರಿಲ್ ತಿಂಗಳು ಬಂದರೆ ಮಾತ್ರ ಇರ್ತಿತ್ತು ವರ್ಷಕ್ಕೊಂದ್ಸಲ. ಇವಾಗ 365 ಡೇಸ್ನು ಎಕ್ಸ್ಚೇಂಜ್ ಇರುತ್ತೆ, ಅಂದರೆ ನೀವು ಯಾವುದೇ ಐಟಮ್ಮು ಹಳೆ ಐಟಮ್ನ ತೊಗೊಂಡೋದ್ರೆ ಅವರು ಎಕ್ಸ್ಚೇಂಜ್ ಮಾಡ್ತಾರೆ, ಅಂದರೆ ಅದಕ್ಕೆ 500 ರುಪೀಸ್ ತೊಗೊತಾರೆ ಅಷ್ಟೇ ಹಳೆ ಐಟಮ್ಗೆ. ಇನ್ನು ಇದು ಬುಧವಾರ ಬೆಳಗ್ಗೆ 6:30 ಗೆದ್ದೆ. ಸೊ ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಗಂಟಲು ನೋವು ಬಂದಿತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನನಗೆ FM ಹಾಕಿದ್ರೇ ನಿದ್ದೆ ಹೋಗೋದು, ಇಲ್ಲಾಂದರೆ ನಿದ್ದೆ ಅಂತ ಅನ್ನಿಸ್ತಾ ಇರುತ್ತೆ. FM ಅಲ್ಲಿ ಸುಪ್ರಭಾತ ಬಂದ ತಕ್ಷಣ ನಂಗೆ ಮೈಂಡ್ ಫ್ರೆಶ್ ಅಂತ ಅನಿಸ್ಬಿಡುತ್ತೆ, ಮತ್ತು ಮೋಟಿವೇಶನ್ ಅನಿಸುತ್ತೆ, ಕೆಲಸಗಳು ಬೇಗ ಬೇಗ ಮುಗಿಸ್ಕೊಂಬಿಡ್ತೀನಿ. ಸೊ FM ಹಾಕ್ಕೊಂಡು ನಾನು ಎಲ್ಲ ಕೆಲಸನ ಕೆಳಗೆ ಫಸ್ಟ್ ಹೋಗಿ ನೀರು ಹಾಕಿ ರಂಗೋಲಿ ಹಾಕಿ ಅದಾದಮೇಲೆ ಕಾಫಿ ಎಲ್ಲ ಕುಡಿದು ಮನೆ ಕಸ ಗುಡಿಸ್ತಾ ಇದ್ದೀನಿ. ಸೊ ಮನೆ ಏನು ಒರೆಸಲ್ಲ, ಮಂಗಳವಾರ ಎಲ್ಲ ಒರೆಸಿ ಪೂಜೆ ಮಾಡಿದ್ನಲ್ಲ, ಇನ್ನು ಬುಧವಾರ ಏನು ಮನೆ ಒರ್ಸೋಕ್ಕೆ ಹೋಗಲ್ಲ, ಜಸ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಂಥದ್ದು. ಪ್ರತಿದಿನ ಮನೆ ಒರೆಸೋ ನೆಸೆಸಿಟಿ ಇರಲ್ಲ, ಎಲ್ಲೋ ಒಂದೊಂದು ಕಡೆ ಓಡಾಡೋದ್ರಿಂದ ಜಾಸ್ತಿ ಏನು ಗಲೀಜಾಗಿರಲ್ಲ. ಅದಕ್ಕೋಸ್ಕರ ನಾನು ವಾರದಲ್ಲಿ 3 ಸಲ ಒರೆಸ್ಕೊತೀನಿ, ಇಲ್ಲಾಂದರೆ ಆಗಲ್ಲ ಅಂತ ಏನಾದರೂ ಬಾಡಿ ಪೇಯ್ನ್ ಇತ್ತು ಅಂತಂದರೆ ವಾರದಲ್ಲಿ 2 ಸಲ ಒರೆಸ್ಕೊತೀನಿ, ಇಲ್ಲಾಂದರೆ ಮಂಗಳವಾರ ಮತ್ತು ಗುರುವಾರ ಮತ್ತು ಶನಿವಾರ ಮನೆ ಒರೆಸ್ಕೊತಾ ಇರ್ತೀನಿ. ಸೊ ಇನ್ನು ಇವಾಗ ಕಸ ಎಲ್ಲ ಗುಡಿಸಿ ಈಗ ಮರದಲ್ಲೇ ಎತ್ತ ಮೇಲಿನ ಫಸ್ಟ್ ಕೆಳಗಡೆ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಮೇಲಕ್ಕೆ ಹೋಗ್ತೀನಿ ನಾನು ಯಾವಾಗಲೂ. ಸೊ ಫಸ್ಟು ಹೊಸ್ಲನ್ನೆಲ್ಲ ಒರೆಸ್ಬೇಕಲ್ಲ ಅದಕ್ಕೋಸ್ಕರ. ಆಮೇಲೆ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರೆ ಹೋಮ್ ಟೂರ್ ಮಾಡಿ ಯಾವಾಗ ಮಾಡ್ತೀರಾ ಪದ್ಮ ಅಂತ ಅಂದ್ಬಿಟ್ಟು. ಸೊ ಹೋಮ್ ಟೂರ್ ಮಾಡೋದಕ್ಕೆ ನನಗೆ ಅಷ್ಟೊಂದು ವಿಡಿಯೋ ಶೂಟ್ ಮಾಡ್ಕೊಳೋಕ್ಕಾಗಲ್ಲ, ಮತ್ತು ಯಾರಾದರೂ ಶೂಟ್ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವಾ, ನಾನು ಏನಾದರೂ ಹೇಳೋದಕ್ಕೆ ಅಂದರೆ ಹೇಳ್ಬೋದು ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಇವಾಗ ಮಗಂದು ಸೆಕೆಂಡ್ PU ಎಕ್ಸಾಮು March 1st ಶುರುವಾಗೋದ್ರಿಂದ ನಾನು ಒಂಚೂರು ವಿಡಿಯೋ ಮಾಡಿಕೊಡು ಅಂತ ಅಂದರೆ ಮಾಡಿಕೊಡಲ್ಲ ಅವನು. ಸೊ ಮೊನ್ನೆನೂ ಅಷ್ಟೇ ಫ್ಯಾನ್ ಒರೆಸುವಾಗ ಒಂಚೂರು ಹಾಲಲ್ಲಿ ಮಾತ್ರ ಒಂದೇ ಒಂದು ಫ್ಯಾನ್ ಒರೆಸುವಾಗ ಕ್ಲೀನ್ ಮಾಡುವಾಗ ಮಾತ್ರ ವಿಡಿಯೋನ ಶೂಟ್ ಮಾಡಿಕೊಟ್ಟ.
ಸೊ ಮಾಡಿಕೊಡ್ಬಾ ಅಂತಂದರೆ ನಾನು ಓದ್ಕೋಬೇಕು ಓದ್ಕೋಬೇಕು ಅಂತಲೇ ಇರ್ತಾನೆ. ಹಾಗಾಗಿ ನಾನು 2 ಮಂತ್ಸ್ ಅಷ್ಟೇ ನಾನು ಮಾಡ್ತೀನಿ. ಮತ್ತು ನಮ್ಮ ವೀವರ್ಸ್ ಕೂಡ ಕೆಲವರು ಮಾಡಬೇಡಿ ಸುಮ್ಮನೆ ದೃಷ್ಟಿ ಆಗುತ್ತೆ ಪದ್ಮ ಅಂತ ಹೇಳ್ತಾಯಿದ್ರು. ಸೊ ಯಾರ ಮಾತು ನಂಬಬೇಕು ಯಾರ ಮಾತು ನಂಬಾರ್ದಂತಲೇ ಗೊತ್ತಿಲ್ಲ. ಮತ್ತು ಇವಾಗ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದೀವಲ್ಲ, ಮಗಂದೊಂದು ಸ್ವಲ್ಪ ಎಕ್ಸಾಮ್ ಎಲ್ಲ ಮುಗೀಲಿ, ಏನಾದರೂ ಆಯಿತು ಅಂತಂದರೆ ಮನೆಗೆ ದೃಷ್ಟಿ ಆಯಿತು ಅದು ನಾನು ಅದನ್ನು ನಂಬಲ್ಲ, ಬಟ್ ಹಸ್ಬೆಂಡ್ ನಂಬ್ತಾರೆ ಅದನ್ನು. ಅದಕ್ಕೆ ಈ ಥರ ಏನಾದರೂ ಆಯಿತು, ಆ ದೃಷ್ಟಿ ಇಷ್ಟೇ ಆಯಿತು, ಏನಾದ್ರೂ ಪ್ರಾಬ್ಲಮ್ ಆದರೆ ಇದರಿಂದನೇ ಆಯಿತು ಇದರಿಂದನೇ ಆಯಿತು ಅಂತ ಯಾಕೆ ನನಗೆ ಟೆನ್ಷನ್ನು ಅಂತ ಅಂದ್ಬಿಟ್ಟು, ಸೊ ಅವನದೊಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಥರ ಎಲ್ಲ ಅಂದರೆ ನಂಬೋದಿಲ್ಲ, ಈ ದೃಷ್ಟಿ ಆಗೋದು ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಸೊ ದೃಷ್ಟಿ ಆಗೋದು ಮತ್ತು ಇನ್ನೂ ಕೆಲವೊಂದೆಲ್ಲ ಹೇಳ್ತಾರಲ್ಲ, ನಾನು ಅಷ್ಟೊಂದು ನಂಬಲ್ಲ, ದೇವ್ರನ್ನ ನಂಬ್ತೇನೆ ಬಿಟ್ಟರೆ ಈ ಥರದ್ದೆಲ್ಲ ನಂಬಲ್ಲ. ಸೊ ಕೆಲವರು ನಂಬ್ತಾರೆ, ಹಾಗಾಗಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಾನು ಕೂಡ ಮಾಡ್ತೀನಿ. ಮತ್ತು ನಮ್ಮ ಮನೆ ನಿಮಗೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕೆಂದರೆ ನಾವು ನಮ್ಮನೇಲಿ ಇರೋದ್ರಿಂದ ನಮಗೆ ನಮ್ಮನೆ ಹೇಗಿದೆ ಅಂತ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಸೊ ನೀವು ನೋಡೋರಿಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು. ನನಗೆ ಮನೆ ಬೇಕಾಗಿತ್ತು ಅಷ್ಟೇ, ನನಗೆ ಇಂತಿಂಥದೇ ಇಂತಿಂಥ ಪ್ಲೇಸ್ಗೆ ಬರಬೇಕು, ಹಂಗೆ ಕಟ್ಟಿಸ್ಬೇಕು ಹಿಂಗೆ ಕಟ್ಟಿಸ್ಬೇಕು ಅಂತ ನಾನು ಯೋಚನೆ ಮಾಡ್ದವಳಲ್ಲ. ಜಸ್ಟ್ ನಮಗೇನು ಒಂದು ಒಂದು ಗೂಡಿರಬೇಕು ಸ್ವಂತದ್ದು ಅಂತೇಳಿ ನನ್ನ ಆ ಥರ ಇಷ್ಟಪಟ್ಟವಳು. ಇಲ್ಲಿ ಇಂಥ ಜಾಗದಲ್ಲಿ ಇಂಥ ಪ್ಲೇಸಲ್ಲಿ ನಾನು ಇದನ್ನು ಮಾಡಿಸ್ಕೊಬೇಕು ಅಂತ ನಾನು ಮಾಡಿಸಿಲ್ಲ, ಎಲ್ಲನೂ ನನ್ನ ಹಸ್ಬೆಂಡ್ದೇ. ಕೆಲವೊಂದು ನಾನು ಈ ಮೇಯ್ನ್ ಡೋರ್ದು ಮತ್ತು ದೇವ್ರ ಮನೆ ಡೋರ್ದು ಅದನ್ನು ನಾನು ಇದು ಮಾಡಿದೆ. ಇದನ್ನೆಲ್ಲ ಇಂಟೀರಿಯರು ನಮ್ಮ ಇಂಜಿನಿಯರ್ ಯಾವ ಥರ ಕೊಡ್ತಿದ್ರು ಅದರಲ್ಲಿ ಸ್ವಲ್ಪ ಸ್ವಲ್ಪ ನಾವು ಚೇಂಜಸ್ ಮಾಡ್ತಾ ಇದ್ವಿ ಅಷ್ಟೇ. ಸೊ ನೀವು ಹೇಳಬೇಕು ನಮ್ಮನೆ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಬೇಗ ಹೋಮ್ ಟೂರ್ ಮಾಡಿ ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ನನಗೂ ಗೊತ್ತಾಗಲ್ವಲ್ಲ ನಮ್ಮನೆ ಹೇಗಿದೆ ಏನು ಅಂತ, ನೀವು ನೋಡೋರಿಗೆ ಗೊತ್ತಾಗ್ಬೋದು. ಸೊ ಚೆನ್ನಾಗಿದೆಯಾ, ಬೇಗ ಮಾಡಬೇಕಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಇನ್ನು ಬೆಳಗ್ಗೆ ಎಲ್ಲ ಫಸ್ಟು ಹೊಸಲು ಒರೆಸ್ಬೇಕು ಅನ್ನೋ ಉದ್ದೇಶಕ್ಕೆ ಬೆಳಗ್ಗೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹೋಗಿ ಮೇಲಿಂದ ಕಸ ಎಲ್ಲ ಗುಡಿಸ್ಕೊಬರ್ತೀನಿ. ಡೈಲಿ ಕಸ ಅಂತೂ ಗುಡಿಸ್ತೀನಿ, ಮನೆ ಒರೆಸಲಿಲ್ಲ ಅಂದರೂ ಎಲ್ಲ ಕಡೆಯೂ ಕಸ ಎಲ್ಲ ಗುಡಿಸ್ಬಿಡ್ತೀನಿ. ಆಲ್ಮೋಸ್ಟ್ ಒಂದು 30-40 ಮಿನಿಟ್ಸ್ ಬೇಕಾಗುತ್ತೆ ಎಲ್ಲ ಮೇಲಿಂದ ಕೆಳಗಡೆವರೆಗೂ ಕಸ ಗುಡಿಸೋದಕ್ಕೆ. ಸೊ ಇವಾಗ ಹೊಸ್ಲನ್ನೇ ಎಲ್ಲ ಕ್ಲೀನ್ ಮಾಡಿದೆ, ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರಂಗೋಲಿ ಎಲ್ಲ ನನಗೆ ಚೆನ್ನಾಗಿರೋದು ಹಾಕ್ಕೊಂಡ್ರೆ ಮನಸ್ಸಿಗೂ ಕೂಡ ಖುಷಿ ಅಂತ ಅಂದ್ಬಿಟ್ಟು ಇವಾಗ ರಂಗೋಲಿ ಹಾಕ್ಬಿಟ್ಟು ಸೊ ಇನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತೇಳಿ ಬಂದಿದ್ದೀನಿ. ಹೊಸ ಪಾತ್ರೆ ಅಂದಮೇಲೆ ಯಾವಾಗ ಮಾಡೋಣ ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಅನಿಸ್ತಾ ಇರತ್ತವ, ಏನೇ ಒಂದು ಹೊಸ ಪಾತ್ರೆಗಳು ಆಗಿರ್ಬೋದು ತಗೊಬಂದ ತಕ್ಷಣ. ಸೊ ಇವಾಗ ನಾನು ಹೊಸ ಪಾತ್ರೆಗಳು ಅವು ಸ್ಟಿಕ್ಕರ್ ಎಲ್ಲ ಅಂಟಿಸಿರ್ತಾರಲ್ವ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಟ್ಟು ಆ ಸ್ಟಿಕ್ಕರ್ನೆಲ್ಲ ತೆಗಿತಾ ಇದ್ದೀನಿ. ಇಲ್ಲ ನಾವು ಹಾಗೆ ಇಟ್ಕೊಂಡು ಅಡುಗೆ ಮಾಡಿಬಿಟ್ರೆ ಅದು ಒಂಥರ ಸುಟ್ಟಂಗೆ ಅದು ಅಲ್ಲೇ ಕಚ್ಕೊಳ್ಳುತ್ತೆ, ಅದಕ್ಕೋಸ್ಕರ ಫಸ್ಟು ಅದನ್ನು ಸ್ಟಿಕ್ಕರ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ನಾನು ಹಳೆಯದನ್ನು ಒಂದು ಕುಕ್ಕರ್ ಇತ್ತು ನನ್ನ ಹತ್ರ, ಒಂಥರ ಪ್ಯಾನ್ ಥರ ಕುಕ್ಕರ್ ಇತ್ತು ಪ್ರೆಸ್ಟೀಜ್ದು, ಅದೊಂದು ಕೊಟ್ವಿ. ಆಮೇಲೆ ಮಿಕ್ಸಿ ಒಂದು ಕೊಟ್ವಿ. ಸೊ ಇನ್ನೂ 2 ಕುಕ್ಕರ್ ತೊಗೊಂಡೋಗಿದ್ವಿ. ಅದನ್ನು ಹ್ಯಾಂಡಲ್ ಅವ್ರು ಹಾಕಲ್ಲ, ಸರ್ವಿಸ್ ಸೆಂಟರ್ಗೆ ಹೋಗಿ ಅಂತ ಹೇಳಿದ್ರು. ಸೊ ಇಲ್ಲೇ ಕುಮಾರಸ್ವಾಮಿ ಲೇಔಟಲ್ಲಿ ಇದೆ ಅಲ್ಲಿ ಹೋಗಿ ಅಂತ ಹೇಳಿದ್ರು, ಸರಿ ಅಂತೇಳಿ ವಾಪಸ್ ತೊಗೊಂಬಂದ್ವಿ. ಮತ್ತು ಮಿಕ್ಸಿನ ಬರೀ 500, ಯಾವುದೇ ಒಂದು ವಸ್ತು ಹಳೆ ವಸ್ತು ಯಾವ್ದು ತೊಗೊಂಡೋದ್ರು 500 ರುಪೀಸ್ಗೆ ಅವ್ರು ಹಾಕ್ಸ್ಕೊಳ್ಳೋದು. ಸೊ ಹಾಗಾಗಿ 500 ಅಂದರೆ ಈ 3 ಪಾತ್ರೆಗೆ ನಮಗೆ 2 ಕುಕ್ಕರು ಮತ್ತು ಒಂದು ಆ ಪಾತ್ರೆಗೆ 7,165 ರೂಪಾಯಿ ಆಗಿತ್ತು. ಸೊ 2 ಪಾತ್ರೆನ ನಾವು ಹಳೆದು ಕೊಟ್ವಲ್ಲ ಮಿಕ್ಸಿ ಮತ್ತು ಕುಕ್ಕರು, ಅದು ಲೆಸ್ ಆಗಿಬಿಟ್ಟು 1,165 ರೂಪಾಯಿ ನಾವು ಕ್ಯಾಶನ್ನ ಕೊಟ್ಟಿದ್ದು. ಸೊ ನನಗೂ ಖುಷಿ ಇದೆ, ಮನೆಗೆ ಕೊಟ್ಟಿರೋ ದುಡ್ಡಲ್ಲಿ ನಾನು ಸೇವ್ ಮಾಡಿಕೊಂಡು ನಾನು ತಗೊಂಡಿದ್ದೀನಿ ಅಂತ. ಮತ್ತು ಇನ್ನೊಂದು, ಯಾವಾಗಲೂ ಹಸ್ಬೆಂಡ್ನ ಅದು ಕೊಡಿಸಿ ಇದು ಕೊಡಿಸಿ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳೋಕೆ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ನನಗೆ ಕೊಟ್ಟರೆ ನಾನು ಯಾವ ರೀತಿ ಖರ್ಚು ಮಾಡ್ತೀನಿ, ನನಗೂ ಭಯ ಇರುತ್ತಲ್ವ, ಸೊ ಹಿಂಗೆ ಖರ್ಚು ಮಾಡಿದ್ರೆ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಅವ್ರ ಹತ್ರನೇ ದುಡ್ಡಿತ್ತಂದರೆ ಆವಾಗಲೇ ನಾನು ಮನಿ ಸೇವಿಂಗ್ ಟಿಪ್ಸಲ್ಲಿ ಹೇಳಿದ್ನಲ್ಲ, ಸೊ ಆ ರೀತಿ ಆಗುತ್ತೆ.
ಅವರು ಖರ್ಚು ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಿಕ್ಕ ಸಿಕ್ಕಿದ್ನೆಲ್ಲ ತೊಗೊಂಬಂದ್ಬಿಡ್ತೀವಿ. ಹಾಗಾಗಿ ನಮ್ಮ ಕೈಯಲ್ಲೇ ದುಡ್ಡಿತ್ತಂದರೆ ನಾವು ಯಾವ ರೀತಿ ಉಳಿಸ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ, ಮತ್ತು ಭಯ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈಸ್ಕೊತೀನಿ ಅಷ್ಟೇ. ಅವ್ರಿಗೂ ಕೊಡೋಕ್ಕೆ ಇಷ್ಟ ಇಲ್ಲ, ಬಟ್ ಇಲ್ಲ ನನಗೆ ಕೊಡ್ಬೇಕು ನೀವು, ನಾನು ಏನಾದರೂ ಕಲಿಬೇಕಲ್ವಾ, ಹೇಗೆ ಖರ್ಚು ಮಾಡ್ತೀನಿ ಏನು ಉಳಿಸ್ತೀನಿ ಅಂತ ಅಂದ್ಬಿಟ್ಟು ಅಂತ. ಸೊ ನಾನಿಲ್ಲಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಇವತ್ತು ಕುಕ್ಕರಲ್ಲಿ. ಫಸ್ಟು ನಾನು ಕುಕ್ಕರ್ ತಂದಾಗ ಅದನ್ನು ಒಂದ್ಸಲ ಎಲ್ಲ ವಾಶ್ ಮಾಡಿಬಿಟ್ಟು ಅದ್ರ ತುಂಬ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸಿ ಆಮೇಲೆ ಅದನ್ನು ಚೆಲ್ಬಿಟ್ಟು ಮತ್ತೆ ನಾನು ಅಡುಗೆ ಮಾಡ್ತೀನಿ. ಯಾವುದೇ ಒಂದು ವಾಟರ್ ಬಾಟಲ್ ಆಗಿರ್ಬೋದು, ಈ ಥರ ಹೊಸ ಪಾತ್ರೆಗಳ ಫಸ್ಟು ವಾಶ್ ಮಾಡಿಕೊಂಡು ಆಮೇಲೆ ಅದರಿಂದ ಬಿಸಿನೀರು ಸ್ವಲ್ಪ ಕುದಿಯೋ ಥರ ಎಲ್ಲ ಕುದಿಸಿ ಆಮೇಲೆ ಶಿಂಕ್ಗೆ ಹಾಕ್ಬಿಡ್ತೀನಿ. ಸೊ ಇನ್ನು ಆಮೇಲೆ ಅಡುಗೆನ ಶುರು ಮಾಡ್ತೀನಿ. ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಬುಧವಾರ. ಸೊ ಇವಾಗ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದ್ಮೇಲೆ ಒಂದು ಎರಡು ದೊಡ್ಡದು ಈರುಳ್ಳಿ ಹಾಕಿದ್ದೀನಿ, ಒಂದು 3-4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಟೊಮೆಟೊ ಕೂಡ ಹಾಕಿದ್ದೀನಿ. ಟೇಸ್ಟ್ ಸಖತ್ತಾಗಿತ್ತು. ಈ ಥರ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಈ ಥರ ಟೊಮೆಟೊ ಬಾತ್ ಚಟ್ನಿ ಯಾರಿಗೂ ಇಷ್ಟ ಇಲ್ಲ ಹೇಳಿ, ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದಂತ ಚಿಂತೆ ಮಾಡ್ತಾ ಇದ್ದರೆ ಆರಾಮಾಗಿ 4 ಟೊಮೆಟೊ ಇತ್ತು ಅಂದರೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು. ಸೊ ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತಲ್ವಾ. ಹಾಗಾಗಿ ಇವಾಗ ನಾನು ಟೊಮೆಟೊ ಎಲ್ಲ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೆ ಚಾಪರಲ್ಲಿ ಹಾಕ್ಬಿಟ್ಟು, ಸೊ ಬೇಗ ಸ್ಮ್ಯಾಶ್ ಆಗಲಿ ಅಂತ ಉಪ್ಪು ಕೂಡ ಹಾಕಿದೆ, ಬೇಗನೇ ಸ್ಮ್ಯಾಶ್ ಆಯಿತು. ನಾನಿಲ್ಲಿ ಸ್ಪೈಸ್ ಪೌಡರ್ನೆಲ್ಲ ಹಾಕ್ತಾಯಿದ್ದೀನಿ, ಧನಿಯಾ ಪುಡಿ ಮತ್ತು ಅಜ್ಕಾರ್ದ ಪುಡಿ ಒಂದೆರಡು ಸ್ಪೂನು, ಒಂದು 1/4 ಟೀಸ್ಪೂನಷ್ಟು ಅರಿಶಿನ ಹಾಕಿ. ಸೊ ಇವಾಗ ಗ್ರೀನ್ ಪೇಸ್ಟ್ ಅದನ್ನು ಹಾಕ್ತಾಯಿದ್ದೀನಿ. ಈ ಗ್ರೀನ್ ಪೇಸ್ಟ್ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕಿದ್ದೀನಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಚಕ್ಕೆ ಲವಂಗ ಇದಿಷ್ಟನ್ನ ಹಾಕಿ ನುಣ್ಣು ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋದನ್ನ ಇವಾಗ ಪೇಸ್ಟ್ನ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇವಾಗ ಬುಲೆಟ್ ರೈಸ್ ಅಡುಗೆ ಇದೇನು ಶುರು ಮಾಡೋದಕ್ಕೂ ಮುಂಚೆನೇ ನಾನು ಈರುಳ್ಳಿ ಅದೆಲ್ಲ ಕಟ್ ಮಾಡೋದಕ್ಕೂ ಮುಂಚೆನೇ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ನಾನು ಪಲಾವ್ಗಾಗಿರ್ಬೋದು, ಈ ಥರ ಟೊಮೆಟೊ ಬಾತ್ಗಳಿಗಾಗಿರ್ಬೋದು, ಚಿತ್ರಾನ್ನಕ್ಕಾಗಿರ್ಬೋದು ಬುಲೆಟ್ ರೈಸ್ನ ಯೂಸ್ ಮಾಡ್ತೀನಿ. ಊಟಕ್ಕೆಲ್ಲ ರಾ ರೈಸು, ನನಗೆ ಊಟಕ್ಕೆ ಅಷ್ಟು ಇಷ್ಟ ಆಗಲ್ಲ ಇದು ಬುಲೆಟ್ ರೈಸು, ಹೊಟ್ಟೆ ತುಂಬ್ದಂಗೆ ಅನಿಸಲ್ಲ, ಅದಕ್ಕೋಸ್ಕರ ರಾ ರೈಸ್ ತರ್ತೀವಿ. ಮತ್ತು ಈ ಥರ ಬ್ರೇಕ್ಫಾಸ್ಟ್ಗೆಲ್ಲ ನಾವು ಇದು ಬುಲೆಟ್ ರೈಸ್ನೇ ತರ್ತೀನಿ ನಾನು. ಇನ್ನು ನೆಕ್ಸ್ಟ್ ಬಿರಿಯಾನಿಗೆಲ್ಲ ನಾನು ಜೀರಾ ರೈಸ್ ಯೂಸ್ ಮಾಡ್ತೀನಿ, ಬಾಸುಮತಿ ಅಷ್ಟು ಇಷ್ಟ ಆಗಲ್ಲ ನನಗೆ. ಸೊ ಬಾಸುಮತಿ ಯಾವಾಗಾದರೂ ಫ್ರೈಡ್ ರೈಸ್ ಮಾಡಿದ್ರೆ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲ ದಮ್ ಬಿರಿಯಾನಿ ಮಾಡಿದ್ರೆ ಅದಕ್ಕೆ ಯೂಸ್ ಮಾಡ್ತೀನಿ. ಇನ್ನು ಯಾವಾಗಲೂ ನಾನು ದೊಣ್ಣೆ ಬಿರಿಯಾನಿನೇ ಮಾಡೋದು, ಅದಕ್ಕೋಸ್ಕರ ಜೀರಾ ರೈಸಲ್ಲಿ ಮಾಡ್ತೀನಿ. ನಾರ್ಮಲ್ ರೈಸಲ್ಲಿ ಇವ್ರು ಇಷ್ಟಪಡಲ್ಲ ಯಜಮಾನರು, ಜೀರಾ ರೈಸ್ ಹಾಕೇ ಮಾಡಬೇಕು. ಹಾಗಾಗಿ ಯಾವಾಗ ಬಿರಿಯಾನಿ ಮಾಡಿದ್ರು ಜೀರಾ ರೈಸೇ. ಸೊ ಇನ್ನು ಈ ಕಡೆ ಪಾತ್ರೆ ಸಾಂಬಾರು ಮಾಡೋ ಪಾತ್ರೆ ಕೂಡ ಇವತ್ತು ಒಂದು ಸ್ವೀಟ್ ಮಾಡಿಬಿಡೋಣ ಹೊಸ ಪಾತ್ರೆ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಇವಾಗ ಕ್ಯಾರೆಟ್ ಎಲ್ಲ ಕಡಿಮೆ ಆಗಿದೆಯಲ್ಲ, ಕೆಜಿಗೆ 50 ರೂಪಾಯಿ, ಹಾಗಾಗಿ ಜಾಸ್ತಿ ಹೆಚ್ಚೆಚ್ಚು ಮಕ್ಕಳಿಗೆ ಕೊಡೋದ್ರಿಂದ ಒಳ್ಳೆಯದು ಅಂತ ಅಂದ್ಬಿಟ್ಟು, ಸೊ ನಮಗೂ ಕೂಡ ಒಳ್ಳೇದಲ್ವಾ ಕಣ್ಣಿಗೆ ಅಂತ ಅಂದ್ಬಿಟ್ಟು ಒಂದು ಕೆಜಿ ಕ್ಯಾರೆಟ್ನ ಒಂದೆರಡೆರಡು ತೆಗೆದಿಟ್ಟು ಅಷ್ಟೇ, ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು, ತುರಿಯೋಕ್ಕೆ ಕಷ್ಟ ಆಗುತ್ತೆ ಅಂತ. ಇನ್ನು ಆ ಹೊಸ ಪಾತ್ರೆ ಕೂಡ ನಾನು ತೊಳೆದ್ಬಿಟ್ಟು ಬಿಸಿನೀರು ಕಾಯಿಸ್ತಾ ಇದ್ದೀನಿ, ಬಿಸಿನೀರು ಕಾಯಿಸ್ಬಿಟ್ಟು ಎಲ್ಲ ಶಿಂಕ್ಗೆ ಹಾಕ್ತಾ ಇದ್ದೀನಿ, ಹೊಸ ಪಾತ್ರೆ ಅಲ್ವಾ, ಸೊ ಹಾಗಾಗಿ ಏನಾದರೂ ಕೆಮಿಕಲ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನೀರನ್ನ ಕಾಯಿಸಿ ಆಮೇಲೆ ನಾನು ಅಡುಗೆನ ಮಾಡೋದು. ಇಲ್ಲಿ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು. ಸೊ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಂತ ಅನಿಸುತ್ತಲ್ಲ, ಅಷ್ಟು ಕಲರ್ಫುಲ್ ಆಗಿದೆ. ಸೊ ಇಲ್ಲಿ ನೀರು ಕೂಡ ಇನ್ನು ಕಾಯ್ತಾ ಇದೆ, ಇದನ್ನು ಚೆಲ್ಬಿಟ್ಟು ಮತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಯಲ್ಲಿ ಸ್ವೀಟ್ನ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ ಹೊಸ ಪಾತ್ರೆ ಅಲ್ವಾ, ಏನಾದರೂ ಸ್ವೀಟ್ ಮಾಡಿಬಿಟ್ಟು ಹೊಸ ಪಾತ್ರೆಯಲ್ಲಿ ಸ್ವೀಟೇ ಮಾಡಿಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ತುರಿಯೋಷ್ಟೊತ್ತಿಗೆ ಸಾಕಾಗೋಯ್ತು, ಇನ್ನೊಂದು ಎರಡು ಎತ್ತಿಟ್ಬಿಟ್ಟೆ, ಹಾಗೆ ಪಲ್ಯ ಅಂದರೆ ಏನಾದರೂ ಪಲಾವ್ಗೆ ಏನಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಕ್ಯಾರೆಟ್ ಎಲ್ಲ ತುರ್ಕೊಂಡೆ, ಕ್ಯಾರೆಟ್ ತುರಿದ್ಬಿಟ್ಟು ಇವಾಗ ಪಾತ್ರೆಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕಿದ್ರೆ ಈ ಒಂಥರ ಮುಖಕ್ಕೆ ಕೊಡ್ದಂಗೆ ಆಗುತ್ತೆ ನನಗೆ, ಅದಕ್ಕೋಸ್ಕರ ಹೆಚ್ಚು ಹಾಕಲ್ಲ, ಒಂದು 3 ಸ್ಪೂನ್ ಅಷ್ಟು ಅಷ್ಟೇ ಯೂಸ್ ಮಾಡ್ತೀನಿ.
ಅಷ್ಟೇ ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು ನಿದ್ದೆ ಬಂದಂಗೆ ಆಗೋದು, ಇಲ್ಲಾಂದರೆ ತುಪ್ಪ ತಿಂದರೆ ನೆಗಡಿ ಆದಂಗೆ ಆಗುತ್ತೆ ಅವನಿಗೆ. ಅದಕ್ಕೋಸ್ಕರ ಜಾಸ್ತಿ ಬೇಡ. ಮತ್ತು ಈ ಚಳಿಗಾಲದಲ್ಲಿ ಒಂಥರ ನಾಲ್ಗೆ ಮೇಲೆ ಅಂಟ್ಕೊಳಂಗೆ ಆಗುತ್ತೆ, ಅದಕ್ಕೋಸ್ಕರ ಅದು ಏನು ಕೋಲ್ಡ್ ಇರುತ್ತಲ್ವ ಫ್ರಿಡ್ಜಲ್ಲಿ ಏನಾದ್ರು ಸ್ಟೋರ್ ಮಾಡಿಟ್ಟಾಗ ಅದು ತುಪ್ಪ ಅನ್ನೋದು ಬಾಯಿಗೆ ಅಂಟ್ಕೊಳಂಗೆ ಆಗುತ್ತೆ ಅಂತ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಸೊ ಇವಾಗ ಗೋಡಂಬಿ ಎಲ್ಲ ಹುರ್ಕೊಂಡಿದ್ದೀನಿ. ದ್ರಾಕ್ಷಿ ನಂಗೆ ಅಷ್ಟು ಇಷ್ಟ ಆಗಲ್ಲ, ಒಂಥರ ಮೆತ್ ಮೆತ್ತಗೆ ಅನಿಸುತ್ತೆ, ಸ್ವೀಟ್ನೆಸ್ ಇರುತ್ತೆ ದ್ರಾಕ್ಷಿ ಅಂತ ಅಂದ್ಬಿಟ್ಟು ಬರೀ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಎಲ್ಲ ಕಂದು ಬಣ್ಣ ಹೊರ ಬರೋವರೆಗೂ ಎಲ್ಲ ಫ್ರೈ ಮಾಡಿಕೊಂಡು, ಸೊ ಇನ್ನು ಕ್ಯಾರೆಟ್ ತುರಿದಿದ್ನಲ್ಲ ಅದು ಕೂಡ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಾಲು ಲೀಟರಷ್ಟು ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಮಕ್ಕಳು ಯಾವಾಗ ಬೇಕಾದ್ರೂ ತಿಂತಾರೆ, ನನಗೂ ಕೂಡ ತುಂಬ ಇಷ್ಟ. ಅದಕ್ಕೋಸ್ಕರ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಇನ್ನು ಈ ಕಡೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಹಸ್ಬೆಂಡ್ ಆಫೀಸ್ಗೆ ರೆಡಿ ಆದರು. ಇದು ಗ್ರೀನ್ ಚಟ್ನಿ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಬಾಂಬೆಯಿಂದ ಅನುಷಕ್ಕ ನೀವು ಚಟ್ನಿ ಹೇಗೆ ಮಾಡ್ತೀರಾ ಪದ್ಮಾ ಶೇರ್ ಮಾಡಿ ಅಂತ ಕೇಳಿದರು. ಬಟ್ ಅವರು ಆಫೀಸ್ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ಕೊತೀನಿ. ಇನ್ನು ನೆಕ್ಸ್ಟು ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಇಲ್ಲಿ ಕ್ಯಾರೆಟ್ ಹಲ್ವಾಕ್ಕೆ ಸಕ್ಕರೆನ ಹಾಕ್ತಾ ಇದ್ದೀನಿ. ಜಾಸ್ತಿ ಆಗ್ತಾ ಇಲ್ಲ, ಮೀಡಿಯಮಾಗಿ ಹಾಕ್ತಾ ಇದ್ದೀನಿ. ಸೊ ಮಗನಿಗೆ ಹಲ್ಲಿಗೆ ಕ್ಲಿಪ್ ಹಾಕ್ಸ್ತಾ ಇದ್ದೀವಿ, ಜಾಸ್ತಿ ಸ್ವೀಟ್ಸ್ ಎಲ್ಲ ಕೊಡ್ತಾ ಇಲ್ಲ. ಮತ್ತು ಮಗಳಿಗೆ ಜಂತುಳ ಕಡಿಯುತ್ತಂತೆ, ಅದಕ್ಕೋಸ್ಕರ ಕಡಿಮೆನೇ ಹಾಕ್ತಾ ಇದ್ದೀನಿ. ಮತ್ತು ನನಗೂ ಕೂಡ ಅಷ್ಟೇ, ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ಮೀಡಿಯಮಾಗಿ ಹಾಕ್ಬಿಟ್ಟು. ಸೊ ಇವಾಗ ಸಕ್ಕರೆ ಎಲ್ಲ ಕರಗಿದ ಮೇಲೆ ಉರಿದಿಟ್ಕೊಂಡಿರೋಂಥ ಗೋಡಂಬಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಕ್ಯೂಟಿ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬುಧವಾರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಈ ಚಳಿಗೆ ಒಂಥರ ಕೆಲಸ ಮಾಡೋಕ್ಕೆ ಮೂಡ್ ಆಗಲ್ಲ, ಹೋಗಿ ಹೊಚ್ಕೊಂಡು ಮಲ್ಕೊಬಿಡ್ಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಮಳೆ ಬೇರೆ ಉದುರ್ತಾ ಇರುತ್ತೆ. ಅದಕ್ಕೋಸ್ಕರ ಯಾರು ಮಾಡ್ತಾರೆ ಚಳಿ ಆಗ್ತದೆ ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿಕೊಂಡು ಹೋಗಿ ಮಲ್ಕೊಂಬಿಟ್ಟೆ. ಮಲಗಿ ಎದ್ದಾದಮೇಲೆ ಇವಾಗ ಫೇಸ್ ಸ್ನಾನ ಇನ್ನೂ ಮಾಡಿರಲಿಲ್ಲ, ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಲಗಿದೆ. ಮಧ್ಯಾಹ್ನ ಅಡುಗೆ ಕೂಡ ಮಾಡಲಿಲ್ಲ, ಟೊಮೆಟೊ ಭಾತ್ ಹಾಗೇ ಇತ್ತು. ಸೊ ನಾ ಮಧ್ಯಾಹ್ನ ಊಟನೂ ಮಾಡಲಿಲ್ಲ, ಅಡುಗೆನೂ ಮಾಡಲಿಲ್ಲ. ನಮಗೆ ಅಂತ ನಾವು ಟೈಮ್ ಕೊಟ್ಟಾಗ ನಮ್ಮ ಆರೋಗ್ಯ ಮತ್ತು ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ರೆಸ್ಟ್ ಮಾಡಿದ್ದಾದಮೇಲೆ ಮತ್ತೆ ನಾನು ಈವ್ನಿಂಗ್ಗೆ ಸ್ನಾನ ಮಾಡೋದಕ್ಕೆ ಇದನ್ನ ಹಚ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಈವ್ನಿಂಗ್ ಮತ್ತೆ ರಾತ್ರಿ ನಿದ್ದೆ ಮಾಡ್ತೀವಲ್ಲ, ಸ್ಕಿನ್ ಅವಾಗ ಇನ್ನೂ ಎಷ್ಟು ರೆಸ್ಟ್ ಮಾಡ್ತೀವೋ ಅಷ್ಟು ಸ್ಕಿನ್ ಇನ್ನೂ ಗ್ಲೋ ಕೊಡುತ್ತೆ. ಸೊ ನಾನಿವತ್ತು ಮುಲ್ತಾನಿ ಮುಟ್ಟಿನ ಹಚ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಡ್ರೈ ಆಗಿದೆ. ಸೊ ಆದಷ್ಟು ರಿಂಕಲ್ ಅವಾಯ್ಡ್ ಮಾಡೋದಕ್ಕೆ ಮತ್ತು ಸ್ಕಿನ್ ಟೈಟ್ ಆಗೋದಕ್ಕೆ ಇದನ್ನ ಹಚ್ಚಿದ್ರೆ ಸ್ಕಿನ್ ಟೈಟ್ ಆಗುತ್ತೆ ಅಂತ ತಿಂಗಳಲ್ಲಿ ಎರಡು ಸಲ ಹಚ್ಕೊತೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು ನೋಡ್ತಾ ಇರ್ಬೋದು ಕಲರೇ ಕಾಣಿಸಲ್ಲ, ಆದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಫುಲ್ಲು ಇದೇನು ನೀಮು ಮತ್ತು ಟರ್ಮರಿಕ್ಕು ಎಷ್ಟು ಯೆಲ್ಲೋಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಿದ್ಮೇಲೆ ಅಷ್ಟೊತ್ತಿಗೆ ಮಗ ಸ್ನ್ಯಾಕ್ಸ್ ಮಾಡಿದ, ಬ್ರೆಡ್ಡು ಮತ್ತು ಆಮ್ಲೆಟ್ ಮಾಡಿದ, ಅದನ್ನ ತಿಂದ್ಕೊಂಡು ಒಂದು ಸ್ವಲ್ಪ ನಾನು ಹಾಗೆ ವಾಕಿಂಗ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಈಗ ಎರಡು ರೋಡ್ ವಾಕಿಂಗ್ ಮುಗಿಸ್ಕೊಂಡು ಒಂಚೂರು ಏನಾದರೂ ತರಕಾರಿ ಇಲ್ಲ ಅಂದರೆ ಒಂದೆರಡು ಐಟಮ್ ತೊಗೊಂಡು ಮನೆಗೆ ಹೋಗುವಂಥದ್ದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.